ಗಂಧದ ಮರಗಳು ಇದ್ವು ಅವನು ಅವನು ಕುಯ್ಕೊಂಡು ಹೋಗಕ್ ಬಂದ್ರು. ಆಮೇಲೆ ಇವಾಗ ಕಾಂಪೌಂಡ್ ಎಲ್ಲ ಎತ್ತರ ಮಾಡಿಸಿದ್ರು, ಅಲ್ಲಿವರೆಗೂ ಎತ್ತರ ಮಾಡಿಸಿದ್ರೆ ಇವಾಗೇನು ಯಾರು ಬರಲ್ಲ. ಬಂದ್ರು ಆ ಕಡೆ ಒಂದು 20 ಮರ ಗಂಧದ ಮರ ಇದ್ವು, ಎಲ್ಲ ಕುಯ್ಕೊಂಡು ಹೋಗ್ಬಿಟ್ರು. ಬಟ್ ಫ್ಯಾಮಿಲಿ ಅವ್ರು ಮಾತ್ರ ಬಂದು ಯಾರು ಬಾಡಿ ಮುಟ್ತಾ ಇರಲಿಲ್ಲ, ಯಾರು ಗೊತ್ತಾ ಇರಲಿಲ್ಲ. ನೋಡಿ ಇರೋವರೆಗೂ ಸಂತೋಷ ಅವ್ರ ಜೊತೆ ನಗಾಡ್ಕೊಂಡು ನಕ್ಕಾಡ್ಕೊಂಡು ಜೀವನ ಮಾಡ್ತಾರೆ. ಅಲ್ಲಿರೋರು ಯಾರನ್ನ ಒಬ್ಬರನ್ನ ಅದು ಎಲ್ಲ ಶರೀರ ತುಂಬಾ ಕಿಟ್ಟ ಹಾಕಿ ಕೈಗಳಿಗೆಲ್ಲ ಹಾಕಿ ಮಕ್ಕಳಿಗೆಲ್ಲ ಹಾಕಿ ಅವನ ಮಕ್ಕ ಇಲ್ಲೊಂದ್ ಚೂರು ಕಾಣಿಸ್ಬೇಕು ಗಾಜಿನಾಗೆ ಹಂಗ್ ಮಾಡಿ ಅವನ ಒಬ್ಬರನ್ನ ಯಾವ್ರನ್ನ ಕಳ್ಸೋರು. ಬೇಕು ಅಂದ್ರೆ ಅವ್ರು ಬೆಂಕಿ ಸಾಕಿಲ್ಲಿಗೆ, ಇಲ್ಲ ಅಂದ್ರೆ ಅವರು ಗೊತ್ತಿರ್ಲಿಲ್ಲ ನೀವೇ ಬಿಡೋದ್ರಿ ಅಂತ. ನಮಸ್ತೆ ಸ್ನೇಹಿತರೆ, ನಾವಿಲ್ಲಿ ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇವೆ. ವಿಶೇಷವಾದ ಸ್ಥಳ ಅಂದ್ರೆ ವಿಶೇಷಗಳಲ್ಲಿ ವಿಶೇಷವಾದ ಸ್ಥಳ. ಭಿಕ್ಷುಕರಿಂದ ಹಿಡಿದು ಕೋಟಿಗೆ ಬದುಕಿರೋ ವ್ಯಕ್ತಿನೂ ಕೂಡ ಕೊನೆಗೆ ಒಂದಿನ ಇಲ್ಲಿಗೆ ಬರಲೇಬೇಕು. ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಇವಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದಲ್ವಾ? ಅದೇ ನಮ್ಮ ದೊಡ್ಡಬಳ್ಳಾಪುರದ ಮುಕ್ತಿಧಾಮ, ಮನುಷ್ಯನ ಕಟ್ಟಕಡೆಯ ನಿಲ್ದಾಣ. ಸೊ ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಅಜ್ಜಿ ಸುಮಾರು 20 ವರ್ಷಗಳಿಂದ 10,000ಕ್ಕೆ ಹೆಚ್ಚು ಹೆಣಗಳಿಗೆ ಮುಕ್ತಿಯನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್ ಬನ್ನಿ, ಈ ಮುಕ್ತಿಧಾಮದ ವಿಶೇಷದ ಜೊತೆಗೆ ಅಜ್ಜಿಯ ಬದುಕಿನ ಪಯಣವನ್ನು ನೋಡ್ತಾ ಹೋಗೋಣ. ನಾವು ಮುಕ್ತಿಧಾಮದ ಒಳಕ್ಕೆ ಹೋಗುತ್ತಲೇ ನಮಗೆ ಕಾಣಿಸೋದು ಸ್ಮಶಾನವನ್ನು ಕಾಯ್ತಾ ಇದ್ದಂತಹ ಸತ್ಯ ಹರಿಶ್ಚಂದ್ರನ ವಿಗ್ರಹ. ಪುರಾಣ ಕಾಲದಲ್ಲಿ ಹರಿಶ್ಚಂದ್ರ ಸ್ಮಶಾನವನ್ನು ಕಾಯ್ತಾ ಇದ್ದ ಅನ್ನುವಂಥ ಕಥೆಯನ್ನು ನೀವು ಕೇಳೇ ಇರ್ತೀರಿ. ಹಾಗಾಗಿ ಹರಿಶ್ಚಂದ್ರನ ವಿಗ್ರಹವನ್ನು ಅಲ್ಲಿಟ್ಟಿದ್ದಾರೆ. ಇನ್ನು ಹಾಗೆ ನಾವು ಪಕ್ಕಕ್ಕೆ ತಿರುಗಿ ಅಲ್ಲಿಂದ ನಡೀತಾ ಹೋಗ್ತಾ ಇದ್ರೆ ತುಂಬ ವಿಶಾಲವಾದಂಥ ಜಾಗದಲ್ಲಿ ಮರ ಗಿಡಗಳ ನಡುವೆ ಎಣೆಗಳನ್ನು ಸುಡುವಂಥ ಜಾಗ ಕಾಣಿಸುತ್ತೆ. ಇನ್ನು ಇಲ್ಲಿಗೆ ಬರುವಂತಹ ಎಣಗಳನ್ನು ಸುಡುವಂತಹ ಮಹಿಳೆ ಹೆಸರು ಲಕ್ಷ್ಮಮ್ಮ. ಒಂಥರ ಹೇಳಬೇಕಂದ್ರೆ ಮುಕ್ತಿಧಾಮದ ಮುಕ್ತಿದಾತೆ. ಈಕೆ ತನ್ನ ಗಂಡ ಸತ್ತುಹೋದ ಕಾಲದಿಂದ ಈಕೆ ಒಬ್ಬಳೇ ಸ್ಮಶಾನದಲ್ಲಿ ಧೈರ್ಯವಾಗಿ ವಾಸ ಮಾಡ್ತಾ ಇಲ್ಲಿನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೆಬ್ಬಾಳ ವಿಲ್ಸನ್ ಗಾರ್ಡನ್ಗಳಂಥ ಚಿತಾಗಾರಗಳಲ್ಲಿ ಹೆಣಗಳನ್ನು ಕರೆಂಟಿಂದ ಬರ್ನ್ ಮಾಡ್ತಾರೆ. ಆದರೆ ಇಲ್ಲಿ ಸೂಕ್ತ ವಿಧಿವಿಧಾನಗಳನ್ನು ಅನುಸರಿಸಿ ಸೌದೆಗಳನ್ನು ಹಾಕಿ ಬರ್ನ್ ಮಾಡ್ತಾರೆ. ಸೊ ನೋಡಿ, ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರುವಂಥವರೇ ಲಕ್ಷ್ಮಮ್ಮ. ಸೊ ಬನ್ನಿ, ಆ ಮಹಿಳೆಯ ಕಷ್ಟಗಳನ್ನು ಮತ್ತು ಇಲ್ಲಿನ ಕೆಲಸದ ಅನುಭವಗಳನ್ನು ಆಕೆಯ ಮಾತಲ್ಲೇ ಕೇಳ್ತಾ ಹೋಗೋಣ. ಅಜ್ಜಿ, ಸುಮಾರು ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಮಾಡ್ತೀರಾ? ನಿಮ್ಮ ಸ್ವಂತ ಊರು? ಸ್ವಂತ ಊರು ದೊಡ್ಡಬಳ್ಳಾಪುರನೇ. ಸ್ವಂತ ದೊಡ್ಡಬಳ್ಳಾಪುರನೇ. ನಿಮ್ಗೆ ಮದುವೆ ಮಕ್ಕಳೇನಾಗಿದ್ದಾವೆ? ಮದುವೆ ಆಗಿತ್ತು, ಯಜಮಾನರು ನಾವು ಇಬ್ಬರು ಜೊತೆಗೆ ಇದ್ವಿ, ಇಲ್ಲೇ ಕೆಲಸ ಮಾಡ್ತಾ. ಹೌದು, ಅವರು ಇಲ್ಲೇ ಜೊತೆಗೆ ಕೆಲಸ ಮಾಡ್ತಾ ಇದ್ರಾ? ಓಕೆ ಓಕೆ ಓಕೆ. ಅವ್ರು ಮಾಡಿಬಿಟ್ಟೋಗಿದ್ದ ಕೆಲಸ ತಿರುಗಿ ನಾನು ಮಾಡ್ತಾ. ಓ, ಇದು ವಂಶ ಪಾರಂಪರೆ ಅಂತಾರಲ್ಲ. ಏನಿಲ್ಲ ಏನಿಲ್ಲ, ಅವ್ರು ಮಾಡ್ತಾರೆ ಕೆಲಸ ನೀವು ವಹಿಸ್ಕೊಂಡಿದ್ದೀರಾ? ಓಕೆ. ಅಂದಾಜು ಎಷ್ಟು ಹೆಣ್ಗಳಿ ನೀವು ಮುಕ್ತಿ ಕೊಟ್ಟಿರ್ತೀರಾ ಇಲ್ಲಿ? ಯಜಮಾನ್ ಇದ್ದಾಗ ಎಷ್ಟು ಕೊಟ್ಟಿದ್ದೀರ ಅನ್ನೋ ಗೊತ್ತಿಲ್ಲ. ಇಲ್ಲಿ ನಾನು ಬಂದ್ಮೇಲೆ ನೋಡಿ, ಲಿಸ್ಟ್ ನಮ್ಮ ಹತ್ರ ಇರಲ್ಲ ಆಫೀಸ್ನಾಗ. ಒಂದು ಅಂದಾಜು? ಅಂದಾಜೇನ ಹೇಳ್ತಿದ್ರು, ಕೊರೋನಾ ಎಲ್ಲ ಸೇರಿ ಒಂದು 5,000 ಆಗಿವೆ. ಓಕೆ, 5,000 ನಾನು ಮಾಡಿರೋದು. ನಿಮ್ಮ ಯಜಮಾನರು ಮಾಡಿರೋದು ಬಿಟ್ಟು ನೀವು ಮಾಡಿರೋದು ಮಾತ್ರ? ಓಕೆ ಓಕೆ. ಅಂದ್ರೆ ನಿಮ್ಮ ಯಜಮಾನರ ಜೊತೆ ಅವಾಗಿಂದ ಸೇರಿ ಎಷ್ಟಾಗಿರ್ಬೋದು? ಗೊತ್ತಿಲ್ಲ ಸರ್, ಎಲ್ಲ ಲಿಸ್ಟ್ ಅಲ್ಲಿರ್ತೈತೆ. ಅಲ್ಲ, ಈಗ 10,000 ಅಂದಿ ಹಾಕಿವ್ರೆ ಅಂತ ಅಲ್ಲಿ ಆ ಮಂಡ್ಲಿಯರು ಹೇಳಿರೋದು. ಅದು ಅಂದಾಜು ಹೇಳಿರೋದು ಅದು ಮಂಡ್ಲಿಯರು. ಅವತ್ತು ಈ ತರ ಇಟ್ಕೊಂಡು ಹೋಗೋದಕ್ಕೆ ಎಲ್ಲರೂ ಬಂದಿದ್ರು ಇಲ್ಲಿಗೆ. ಅವರು ಡೈರೆಕ್ಟರ್ಗಳು ಎಲ್ಲರೂ ಬಂದಿದ್ರು. ಅವರೇ ಹೇಳ್ತಾ ಇದ್ರು, ಏನ್ರಮ್ಮ ಹಿಂಗೆ ಹೇಳ್ತಾವ್ರೆ ನಿಜಾನ? ಅದೇನೋ ಸರ್ ಗೊತ್ತಿಲ್ಲ, ಲಿಸ್ಟ್ ಅವ್ರ ಹತ್ರ ಐತೆ, ಅವ್ರು ಹೇಳಿರ್ಬೇಕು ಈ ಮಾತು ಅಂತ. ಇಷ್ಟೇ ಬಾಡಿ ಸುಟ್ಟಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ, ನಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ಕೊರೋನಾದೊಳಗೆ ಮಾತ್ರ ಒಂದು ತಿಂಗಳಿನಾಗೆ 250 ಬಾಡಿ ಸುಟ್ಟೆ. ಒಂದು ತಿಂಗಳಲ್ಲಿ 250 ಬಾಡಿ? ಅವಾಗ ಕೊರೋನಾ ಇರೋದಲ್ಲ ಮತ್ತೆ ಹೆಂಗಮ್ಮ? ಹೆಂಗೆ? ನಾನೇನು ಕಿಟ್ಟ ಹಾಕಂತಿರ್ಲಿಲ್ಲ, ಏನೊಂದು ಹಾಕಂತಿರ್ಲಿಲ್ಲ. ಮಾಸ್ಕ್ ಒಂದು ಹಾಕೊಂಡಿವ್ನಿ ನೋಡಿ, ಮಾಸ್ಕ್ ಒಂದು ಹಾಕೊಂಡಿವ್ನಿ ಅಷ್ಟೇನೆ. ಯಾರು ಹತ್ರಕ್ಕೆ ಬರ್ತಾನೆ ಇರಲಿಲ್ಲ. ಅವ್ರ ಫ್ಯಾಮಿಲಿ ಅವ್ರು ಕೂಡ ಹತ್ರಕ್ಕೆ ಬರ್ತಾ ಇರಲಿಲ್ಲ. ಒಬ್ರು ಬರ್ತಿರ್ಲಿಲ್ಲ ನೋಡಿ, ತುಂಬಾ ಪುಣ್ಯದ ಕೆಲಸ. ಯಾಕಂದ್ರೆ ತನ್ನ ಫ್ಯಾಮಿಲಿ ಅವರೇ ಬಂದು ನೋಡಿದಿರೋ ಪರಿಸ್ಥಿತಿಯಲ್ಲಿ ಇರುವಾಗ ಎಲ್ಲ ಅಲ್ಲಿರೋರು. ಹಾ ನೋಡಿ, ದೂರ ಅಂದ್ರೆ ನೋಡಿ, ಆ ಗೇಟಿಂದ ಆ ಕಡೆ ಇರೋರು. ಆ ಗೇಟಿಂದ ಕೆಲವ್ರು ನಿಂತ್ಕೊಂಡು ನೋಡೋರು. ಅಯ್ಯಯ್ಯೋ, ಏನು ಕೆಲವ್ರು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನೋಡಿ ನೋಡಿ ನೋಡಿ, ಆವಾಗ ಒಂದು ದಿನಕ್ಕೆ 12-13 ಹೆಂಗ್ ಸುಡಾವು? ಒಂದು ದಿನಕ್ಕೆ 12-13 ಹೆಣ್ಗಳು
ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಮಾತ್ರ ಸೀಮಿತನಾ ಅಥವಾ ಹೊರಗಡೆಯಿಂದ? ಇಲ್ಲ, ಹೊರಗಡೆಯಿಂದ ಎಲ್ಲ ಬರ್ತಾರೆ. ಹೊರಗಡೆಯಿಂದನಲ್ಲ ಬರ್ತಾರೆ, ಘಾಟಿಯಿಂದ ಬರ್ತಾರೆ. ತಿರ್ಗಾ ಇದ ಕಡೆ ಅಣಬೆ, ಅಣಬೆ ತಿಪ್ಪೂರು ಆ ಕಡೆಯಿಂದ ಬರ್ತಾರೆ. ಈ ಕಡೆ ಇಲ್ಲಿ ಬೆಳಂಗ್ಲ, ಬೆಳಂಗ್ಲ ಓಕೆ, ಬೆಳಂಗ್ಲದಿಂದಾನು ಬರ್ತಾರೆ. ದೊಡ್ಡಬಾಪುರ ತಾಲೂಕ್ ಏನಿದೆಯೋ ಸುತ್ತಮುತ್ತ ಹಳ್ಳಿ ಬರ್ತವೆ. ಈ ಸುತ್ತಮುತ್ತ ಹಳ್ಳಿ ಎಲ್ಲೇ ಇತ್ತು ಅಲ್ಲೆಲ್ಲ ಬರ್ತವೆ. ಯಲಂಕದಿಂದ ಬಂದೇವೆ ಇಲ್ಲಿಗೆ. ಯಲಂಕದಿಂದಲ್ಲ ಬರ್ತಾರೆ ಓಕೆ. ಅಲ್ಲೂ ಇದೆಯಲ್ಲ ಹೆಬ್ಬಾಳ ಹತ್ರ ಇದೆ, ಹೆಬ್ಬಾಳ ಸುಡೋದು ಅದು ಕರೆಂಟ್ ಕೊಡೋದು. ಈ ತರದ್ದೆಲ್ಲ ಎಲ್ಲಿ ನಮ್ಮ ದೊಡ್ಡಬಾಪುರ ತಾಲೂಕಲ್ಲಿ ಇದೊಂದೇನೆ ಇದೊಂದೇ ಇರೋದು. ಇಲ್ಲಿ ತಗೊಂಡ್ ಇಲ್ಲೂ ಸುಟ್ಟ. ನಿಮ್ಗೆ ಇಲ್ಲಿ ಮಾಡುವಾಗ ಭಯ ಆ ತರ ಏನು ಅನ್ಸಲ್ಲಮ್ಮ? ಏನಿಲ್ಲ ಸರ್, ಇವತ್ತಿನವರೆಗೂ ಆ ಭಯ ಅನ್ನೋದೇನು ಬಿಡಲಿಲ್ಲ. ಯಾಕೆಂದ್ರೆ ನಮ್ಮ ನಾವು ಹಳ್ಳಿ ಪ್ರಪಂಚದಲ್ಲಿ ಇದ್ದವರು ಈ ತರ ಎಲ್ಲ ನೋಡುವಾಗ ನಮ್ಗೆ ಒಂಥರ ಭಯ ಅನಿಸ್ತಾ ಇರುತ್ತೆ. ಈಗ ಬುರುಡೆಗಳು ನೀವು ತೋರಿಸಿದ್ರಿ, ಅದು ನೋಡ್ತಿದ್ರೆ ನಮಗೆ ಒಂಥರ ಭಯ ಅನಿಸ್ತಾ ಇತ್ತು. ಬಟ್ ನೀವು ಅದ್ರ ಜೊತೆನೆ ಇರುವಾಗ ನಿಮ್ಗೆ ಯಾವತ್ತು ಒಂಥರ ಎಷ್ಟೊತ್ತಿನಾಗಲ್ಲ ಆಗ್ಲಿ ನಿಶಿ ರಾತ್ರಿ ಒಳಗೆ ಹೇಳ್ರಿ, ಇಲ್ಲೆಲ್ಲ ಬೇಕಾದ್ರೆ ಬಂದು ಓಡಾಡ್ಕೊಂಡು ಹೋಗ್ತೀನಿ. ನೋಡಿ ನೋಡಿ, ನನಗೆ ಯಾವ್ದು ಈಗಲೂ ಇಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಯಾವಗಳು ಓಕೆ ಓಕೆ, ಅವುಗಳು ಬೇರೆ ಇದಾವ ಇಲ್ಲಿ. ಮಸ್ತ್ ಆಗವ ಅವುಗಳು ನೋಡಿ. ಅವುಗಳು ಈ ಕಳ್ಳರ ಕಾಟ. ಕಳ್ಳರು ಏನ್ ಬರ್ತಾರೆ ಇಲ್ಲಿ? ಎರಡು ಮೂರು ಸರಿ ಬಂದ್ಬಿಟ್ಟಿದ್ರು. ನೀವು ಕಳ್ಳರು ಬರ್ತಾರೆ ಅಂತ ಹೇಳಿದ್ರಲ್ಲ ಅಜ್ಜಿ, ಏನಿದೆ ಇಲ್ಲಿ ಕಳ್ಳರು ಏನ್ ತಗೊಳಕ್ ಬರ್ತಾರೆ ಇಲ್ಲಿ? ಅಯ್ಯೋ, ಮೊನ್ನೆ ಈ ಮೂರು ದಿವಸದ ಮುಂಚೆ ಶನಿವಾರ ದಿನ ರಾತ್ರಿ 12-1 ಗಂಟೆ ಆಗೈತೇನೋ, ನಾನು 6 ಗಂಟೆ ಗೇಟಿಗೆ ಬೀಗ ಹಾಕ್ಬಿಡ್ತೀನಿ. ಆ ಕಡೆ ಚಿಕ್ಕೇಟ್ ಐತಲ್ಲ, ಆ ಗೇಟಿಗೆ ಬೀಗ ಹಾಕ್ಬಿಡ್ತೀನಿ. ಈ ಕಡೆ ಚೈನ್ ಹಾಕಿ ಒದ್ರಾಗಿ ಟೈಟ್ ಮಾಡ್ಬಿಡ್ತೀವಿ, ಈ ಕಡೆ ಯಾರೂ ತೆಗಿಯಕ್ಕಾಗಲ್ಲ. ಹಂಗ್ ಬೀಗ ಹಾಕಿದ್ರೆ ಯಾವನ ಬಂದು ಏನ ಬೀಗ ನಿಂತ್ಕೊಂಡು ಕೀಳ್ತಾ ಅವನೇ ಈ ನಾಯಿಗಳು ಓ ಅಂತ ಹೋಗಿವೆ ನೋಡಿ. ಅಲ್ಲ, ಏನಕ್ಕೆ ಬರ್ತಾರೆ ಅವ್ರು? ಏನಿದೆ ಇಲ್ಲಿ ಅಂತ ಬರ್ತಾರೆ? ಅಯ್ಯೋ, ಏನಪ್ಪ ಅವ್ರಿಗೆ ಏನು ಏನು ಸಿಕ್ಕರು ಬಿಡಲ್ಲ ನನ್ನ ಮಕ್ಳು ಕುಡುಕ್ ನನ್ನ ಮಕ್ಳು. ಅದೇ ಇಲ್ಲಿ ಗಂಧದ ಮರಗಳಿದ್ವು, ಅವನ್ ಅವನ್ ಕುಯ್ಕೊಂಡು ಹೋಗಕ್ ಬಂದ್ರು. ಆಮೇಲೆ ಇವಾಗ ಕಾಂಪೌಂಡ್ ಎಲ್ಲ ಎತ್ತರ ಮಾಡಿಸಿದ್ರು, ಅಲ್ಲಿವರೆಗೂ ಎತ್ತರ ಮಾಡಿಸಿದ್ರೆ. ಇವಾಗೇನು ಯಾರು ಬರಲ್ಲ, ಬಂದ್ರು ಆ ಕಡೆ ಒಂದು 20 ಮರ ಗಂಧದ ಮರ ಇದ್ವೆಲ್ಲ ಕುಯ್ಕೊಂಡು ಹೋಗ್ಬಿಟ್ರು. ಆ ಒಂದು 10-15 ಇದ್ವೇನ ಒಂದು ಬಿಡ್ಲಿಲ್ಲ. ನಮ್ಮ ಮನೆ ಚಿಲ್ಕುಳು ಹಾಕ್ಬಿಟ್ಟು ಎಲ್ಲ ಕುಯ್ಕೊಂಡು ಎತ್ಕೊಂಡ್ರು. 15 ಗಂಧದ ಮರಗಳು ಒಂದು ಕೂಡ ಇಲ್ವಾ ಈಗ? ಎಷ್ಟು ಇಲ್ಲ ಇಲ್ಲ, ಇವಾಗ ಒಂದು ಇಲ್ಲ, ಎಲ್ಲ ಕಟ್ ಮಾಡ್ಕೊಂಡು ಹೋದ್ರು. ಮತ್ತೆ ಇಲ್ಲಿ ದೊಡ್ಡ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ, ನಮ್ಮ ಆಫೀಸಿಗೆ ಫೋನ್ ಮಾಡಿದ್ವಿ. ಆಫೀಸ್ನವರು ಪೊಲೀಸ್ನವ್ರನ್ನ ಕಳ್ಸೋರು, ಪೊಲೀಸ್ ರಿಜಾರ್ ರಿಜಾರೇ ಬಂತು. ಆದ್ರೂ ಕೂಡ ಅವ್ರೇನು ಸಿಗ್ಲಿಲ್ವಾ? ಸಿಗ್ಲಿಲ್ಲ, ಹೊರಟೋಗ್ಬಿಟ್ರು. ತಿರ್ಗಾ ನಮ್ಮನ್ನು ಸೈಡಿ ಕರ್ಕೊಂಡೋಗಿ ಎಲ್ಲ ಕೇಳಿದ್ರು, ನಿಮ್ಗೇನೋ ತೊಂದರೆ ಕೊಟ್ಟಿದ್ರೆ ಹೇಳ್ರಿ, ಮುಚ್ಚಿಕ್ಕಬೇಡ್ರಿ, ಅವ್ರೆಲ್ಲಾನ ಅಡಗಿರ್ಲಿ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಬಟ್ ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ಇನ್ನೊಂದು, ಅವರು ನಾಯಿಗಳು ಬಿಟ್ಟೇನೋ ಬಿಟ್ಟು ಇಡ್ಸೋರು, ನಾವು ನಮ್ಗೇನು ತೊಂದರೆ ಕೊಡ್ಲಿಲ್ಲ. ಅದೇ ಅದೇ ಅದೇ, ಮನೆ ಬಾಗಿಲುಗಳು ಹಾಕಿದ್ರು, ಮರಗಳು ಕುಯ್ಕೊಂಡೋದ್ರು, ಅಷ್ಟು ಬಿಟ್ಟು ನಮ್ಗೇನು ತೊಂದರೆ ಕೊಡ್ಲಿಲ್ಲ. ಅಂದ್ರೆ ಯಾರು ಸುತ್ತಮುತ್ತಲವ್ರು ಮಾಡಿರ್ತಾರೆ, ದೂರದವ್ರು ಮಾಡಿರ್ತಾರೆ ಅಂತ ಐಡಿಯಾ ಇಲ್ಲ? ಅವ್ರ ಮಕ್ಕನೇ ನೋಡಕ್ಕಾಗಿಲ್ವಲ್ಲ, ಚಿಲ್ಕುಳ ಹಾಕಿದ್ರಲ್ಲ, ಹೆಂಗ್ ನೋಡ್ತೀರಾ ಯಾರು ಅನ್ನೋದು ಗೋಟ್ನಲ್ಲಿ ಈ ಮಕ್ಕಳು ಹಿಂಗ್ ಹೋದ್ರಿ. ಈ ಕೆಲಸ ಮಾಡ್ತಾರಲ್ಲ, ನಮ್ಗೆ ಏನ್ ಅನಿಸ್ತದೆ ಅಮ್ಮ? ಇವತ್ತಿನವರೆಗೂ ಏನು ಅನಿಸ್ಲಿಲ್ಲ, ಮುಂದೆ ಏನೋ ಹೇಳಕ್ಕ. ಮನ್ಸಿಗೆ ಸಮಾಧಾನ ಇದೆಯಾ? ಸಮಾಧಾನ ಅಂದ್ರೆ ನಮ್ಮ ಮನ್ಸಿಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ದಿಕ್ಕು ದೆಸೆ ಇಲ್ದವರೆಲ್ಲ ಬರ್ತಾರೆ, ಕೋಟಿಗಿರೋರು ಬರ್ತಾರೆ, ಎಂತ ಬಂದ್ರು ನಮ್ಮ ಎಷ್ಟೋ ಜನಕ್ಕೆ ನಾವೇ ಬೆಂಕಿ ಇಕ್ಬಿಟ್ಟಿದ್ವಿ. ಬಟ್ ನಿಮ್ಗೆ ಯಾವತ್ತು ಯಾವ್ದಕ್ಕೂ ಯಾವ್ದೇ ತರ ದೇವ ಭೂತ ಆ ತರ ಅಂತ ಹೇಳ್ತಾ ಇರಲಿಲ್ಲ? ಅದೆಲ್ಲ ಏನು ಕೆಲವರು ಮಾತಾಡ್ತಾ ಇರ್ತಾರೆ. ನಮ್ಗೆ ಏನು ಇವತ್ತಿಗೂ ಒಂದು ಕಡ್ಡಿ ಪುಳ್ಳ ಕಳಿಕಂದಿಲ್ಲ. ಇಲ್ಲಿ ಆಕ್ಸಿಡೆಂಟ್ ಆಗಿರೋರು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ, ದೊಡ್ಡ ವಯಸ್ಸಾಗಿರೋರು ಬರ್ತಾರೆ, ಮತ್ತೆ ಎಲ್ಲರಿಗೂ ಕೂಡ ನೀವು ಅವ್ರಿಗೆ ಇದು ಮಾಡ್ಕೊಡ್ತೀರಾ? ಇಲ್ಲ ಸರ್, ಚಿಕ್ಕ ಮಕ್ಕಳಿಗೆ ಯಾರಿಗೂ ಬಿಲ್ ಹಾಕಲ್ಲ ಇವಾಗ. ಯಾಕಮ್ಮ? ಒಂದೇ ಒಂದು ಮಗಿಗೆ ಹಾಕಿದ್ರು, ಅಂತ ಮಕ್ಕಳಿಗೇನೋ ಬಿಲ್ ಹಾಕ್ರೆ ನಾನು ಮಾಡೋದೇ ಇಲ್ಲ ಅನ್ಬಿಟ್ಟೆ. ಯಾಕೆ ಮನ್ಸಿಗೆ ಅದು ಆಗಲ್ಲ? ನಾವು ಯಾಕೆ ನೋವು ಆಗುತ್ತೆ, ನಿಮ್ಗೆ ಕೂಡ ನೋವಾಗುತ್ತೆ. ಅವನ್ ಕಾರಣಕ್ಕೋಸ್ಕರ ಆಗಲ್ಲ, ನಾನು ಮಾಡಲ್ಲ. ಆಗಲ್ಲ ಆಗಲ್ಲ, ನಾವು ಚಿಕ್ಕ ಮಕ್ಕಳು ಮತ್ತೆ ಹಿಂಗೆ ಮಾಡ್ತಾರಮ್ಮ? ಸಂಜೆ ನಗರದಾಗೆಲ್ಲ ನಮ್ಮ ಮಣ್ಣು ಮಾಡ್ಕೊಂತ. ಮಣ್ಣು ಮಾಡ್ಕೊಂತಾರೆ ಅಂತ. ಯಾವ ನೀವು ಯಾವ ಊರದ್ದು ಲಾಸ್ಟ್ ಮಗು ಮಾಡಿದ್ದೆ? ಅವ್ರಮ್ಮ ನಮ್ದು ಅಡ್ಬಳಾಪುರದಿ, ನಮ್ದು ಯಾವಾಗ ದೊಡ್ಡದೇನು. ಎಷ್ಟು ವರ್ಷದ ಮಗು? ಒಂದು 9 ತಿಂಗಳ ಮಗು. ಅಯ್ಯೋ, 9 ತಿಂಗಳ ಮಗುನ? ಏನಾಗಿತ್ತಂತೆ? ಏನೋ ಹಿಂಗೆ ಬೆಳಗ್ಗೆ ಕಾಯಿಲೆ ಇತ್ತಂತೆ ಮಗಿಗೆ, ಬೆಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಪಾಯಿಂಟ್ಮೆಂಟ್ಗೆ ಏನೋ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತಂದು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು. 8-9 ಗಂಟೆಗೆ ಬಿಡ್ಬೇಕು ಜಾಗ ಅನ್ನೋ ಅಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆಗೆ ಮಗ ಅಂತಂತೆ. ಅವ್ರಮ್ಮ ಏನು ಹೇಳ್ತಾ ಇದೈತೆ ಅಂತಂದು ಎತ್ಕೊಂಡು ಹಾಲು ಕುಡ್ಸಕ್ಕೆ ಹೋಯ್ತಂತೆ. ಹಾಲು ಕುಡಿಸ್ತಾ ಕುಡಿತಾ ಹಂಗೆ ಹೊರಟೈತಂತೆ.
ನಮ್ಮ ತಮ್ಮಗನ ಎತ್ಕೊಂಡ್ಬಂದಿದ್ದೆ ಇಲ್ಲಿಗೆ ಎಲ್ಲ ಸುಟ್ಟಿದ್ರೆ ಇಂಥದೊಂದು ಮರ ಬೂದಿ ಆಗಿರಲಿಲ್ಲ ಮಗಿ ಮಗುಗೆ ನೋಡಿ ಪಾಪ ಚಿಕ್ಕ ಮಗು 9 ತಿಂಗಳ ಮಗ ಅಲ್ವಾ ನೆಲ್ಲಿ ನೋಡಿ ಪಾಪ ಒಂದು ಮರ ಬೂದಿ ಆಗಿರಲಿಲ್ಲ ನೀವು ಫಸ್ಟ್ ಬಂದ ತಕ್ಷಣ ಶವ ಇದು ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ನೀವು ಏನು ಪ್ರೋಸೆಸ್ ಮಾಡ್ತೀರಮ್ಮ ಸ್ವಲ್ಪ ಒಟ್ಟಾಕೊಂಡು ಸೌದೆ ಜೋಡಿಸ್ಬಿಟ್ಟು ಸೌದೆ ಜೋಡಿಸ್ಕೊಂತೀರಾ ಸೌದೆ ಜೋಡಿಸ್ಕೊಂಡು ಸೌದೆ ತಳದಾಗ ಜೋಡ ಸೋಡ್ಕೊಂಡು ಆಮೇಲೆ ಇದ್ಮೇಲೆ ತೆಂಗಿ ಚಿಪ್ಪುಗಳು ಅವನ್ನೆಲ್ಲ ಜೋಡಿಸ್ಕೊಂತೀರಾ ಇದನ್ನ ಹಾಕಿ ತಿರುಗಿದ ಮೇಲೆ ಇಲ್ಲಿ ಒಂದು ತಲೆಯಡಿ ಸೌದೆ ಇಕ್ತೀವಿ ಅದ್ರ ಮೇಲೆ ಬಾಡಿ ಮಲಗಿಸ್ತೀವಿ ಆಮೇಲೆ ಬಾಡಿ ಮಲಗಿಸಿದಾದ್ಮೇಲೆ ಆ ಬಾಡಿ ಮೇಲೆ ತಿರ್ಗಿ ಸೌದೆ ಜೋಡಿಸ್ತೀವಿ ಮತ್ತೆ ಜೋಡಿಸ್ತೀರಾ ಸೌದೆ ಜೋಡಿಸಿ ಒಂದು ತಿರ್ಗಿ ಎರಡು ಮಂಕರಿ ಒಟ್ಟಾಕ್ತೀವಿ ಮತ್ತೆ ತಿರ್ಗ ಎರಡು ಮಂಕರಿ ಒಟ್ಟಾಕಿ ಅವ್ರ ಕಾರ್ಯ ಮಾಡೋರು ಯಾರೋ ಅವ್ರ ಕೈಲಿ ಎಲ್ಲ ಏನು ಕಾರ್ಯ ಬೇಕೋ ಅವ್ರ ಕಾರ್ಯ ಏನೇನೈತೋ ಅದೆಲ್ಲ ಮಾಡಿಸ್ತೀವಿ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಲಾಸ್ಟ್ಗೆ ತುಪ್ಪ ಏನಾದ್ರು ತಂದ್ರೆ ತುಪ್ಪ ಎಳ್ಳು ಎಲ್ಲ ಹಾಕಿಸ್ತೀವಿ ಹಾಕಿಸ್ಬಿಟ್ಟು ಲಾಸ್ಟಿಗೆ ಮಕ ಮುಚ್ಚುವಾಗ ಎಲ್ರಿಗೂ ಹೇಳ್ತೀವಿ ಒಂದ್ಸರಿ ಮಕ ನೋಡೋರು ನೋಡ್ಕೋಬೋದು ಮಕ ಮುಚ್ತೀವಿ ಅಂತ ಅವ್ರು ಬಂದು ಮಕ ನೋಡ್ಕೊಂಡು ಎಲ್ಲ ಹೋದ್ಮೇಲೆ ಮಕ ಮುಚ್ತೀವಿ ಬೆಂಕಿ ಇಕ್ಕಿಸ್ತೀವಿ ಅಷ್ಟೇ ಅಲ್ಲಿ ಬೇರೆ ಅಲ್ಲ 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 ಅವು ಮೂರು ದಿನದ್ದು ನೋಡು ಮನುಷ್ಯರಿಗೆ ಹಾಕಿರೋ ಇವು ಒಳಗಡೆ ಹಾಕಿರ್ತಾರಲ್ಲ ಹಂಗೆ ಇರ್ತವೆ ನೋಡಿ ಸುಟ್ಟು ಭಸ್ಮ ಆಗಿ ಹೋಗುತ್ತೆ ಬಟ್ ಆ ರಾಡ್ ಮಾತ್ರ ಹಂಗೆ ಇರುತ್ತೆ ನೋಡಿ ಅಲ್ಲ ಅಲ್ಲಿ ನಾನು ನೋಡಿದ್ನಮ್ಮ ಸುಮಾರು ಮೂರು ದಿನ ಶಾಸ್ತ್ರ ಮಾಡ್ಕೊಳಕ್ಕೆ ಕಟ್ಸಿರೋದು ನಾವೇ ಕಟ್ಸಿರೋ ಓಕೆ ಬಂದು ಅವ್ರು ಶಾಸ್ತ್ರ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತಾರೆ ಹೋಗ್ಬೋದು ಆಮೇಲೆ ತಿರ್ಗಾ ಅದು ಎಷ್ಟು ದಿನಕ್ಕೆ ಎಷ್ಟು ಅವರ್ ಬೇಕಮ್ಮ ಒಂದು ಬಾಡಿ ಸೋಸಕ್ಕೆ ಐದು ಅವರ್ ಇದಾಗ ಹೋಗುತ್ತೆ ಏನೆಲ್ಲ ಬೂದಿಯಾಗಿ ಹೋಗುತ್ತೆ ಎಲ್ಲ ಕಂಪ್ಲೀಟ್ ಬೂದಿ ಆಗುತ್ತೆ ಬರೀ 5 ಅವರಲ್ಲಿ ನೀವು ಹಚ್ಚುವಾಗ ಸಿಮೆಂಟ್ನೆ ಅದೆಲ್ಲ ಪೆಟ್ರೋಲ್ ಡೀಸೆಲ್ ಹಾಕಿ ಯೂಸ್ ಮಾಡ್ತೀರಾ ಓಕೆ ಅದಕ್ಕೆ 3 ಲೀಟರ್ ಡೀಸೆಲ್ ತಂದು ಕೊಡ್ತಾರೆ ಆ 3 ಲೀಟರ್ ಡೀಸೆಲ್ ಆಗೇನೆ ಅಂತಾರೆ 5 ಅವರ್ಗೆ ಏನಿರಲ್ಲ ಬಾಡಿ ಫುಲ್ ಇದಾಗ ಹೋಗ್ಬಿಟ್ಟು ಅದಾದ್ಮೇಲೆ ಮತ್ತೆ ಬಸ್ಮನ್ ಅವ್ರು ತಗೊಂಡು ಹೋಗ್ತಾರೆ ನಾಳೆ ಬೆಳಗ್ಗೆ ಕೊಡ್ತೀವಿ ಅವ್ರಿಗೆ ನಾಳೆ ಬೆಳಗ್ಗೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಅವ್ರೆ ಅವ್ರು ಬಂದು ತಗೊಂಡೋದ್ರೆ ನಾಳೆ ಬೆಳಗ್ಗೆ 3 ದಿನ ದಾರು ತುಪ್ಪಕ್ಕೆ ಹಾಕ್ಬಿಡ್ತಾರೆ ಇಲ್ಲಿಗೆ ಇಲ್ಲಿಗೆ ಬಂದಾಗ ಕೊಡ್ತೀವಿ ಅಲ್ಲಿ ಇಕ್ಕಿ ಪೂಜೆ ಮಾಡ್ತಾರೆ ಕಾಕಿ ಬಂದು ಮುಟ್ಟೋವರೆಗೂ ಸುಮ್ಮನೆ ಇರ್ತಾರೆ ಕಾಕಿ ಬಂದು ಮುಟ್ಟಿದ್ಮೇಲೆ ಅದನ್ನ ತಿರ್ಗಾ ಅದೇ ಥರ ಹಂಗೆ ಕಟ್ಟಿ ಕೊಟ್ಟಿರ್ತೇವೆ ಹಂಗೆ ಕಟ್ಟಿ ಅದರೊಳಗೆ ಚೀಟಿ ಇಕ್ಕಿ ಎತ್ಕೊಬಂದು ನಮಗೆ ಕೊಡ್ತಾರೆ ನಾಳೆ ಹೋಗ್ತೀವಿ ಅಂತೇಳಿ ಇಲ್ಲ ನಾವು ಇವಾಗ ಹೋಗ್ತೀವಿ ಅನ್ನೋದು ಹಂಗೆ ಎತ್ಕೊಂಡೋಗಿ ನೀಡಿ ಫೀಸ್ ಅಂತ ಏನಾದ್ರು ಮಾಡಿದಿರಮ್ಮ ನೀವು ಬೇರೆ ಜನಕ್ಕೆಲ್ಲಾನು 4,000 ಮಾಡ್ಯಾರ ಅಂಬುಲೆನ್ಸ್ ಸೇರಿಸಿ ನಮ್ದೇ ಅಂಬುಲೆನ್ಸ್ ನಿಮ್ದು ಅಂಬುಲೆನ್ಸ್ ಇದೆ ಅಲ್ಲ ಇದು ದೇವಾಂಗ ಮಂಡಳಿ ಮಾತ್ರ ಅಂತ ಹೇಳ್ತಿದ್ರಮ್ಮ ಸ್ವಲ್ಪ ಜನ ಇಲ್ಲ ಫಸ್ಟ್ ನಮ್ಮ ಹಳ್ಳಿಗೆ ನಮ್ಮ ಜನಾಂಗಕ್ಕೆ ಬೇಕು ಅಂತ ಮಾಡ್ಕೊಂಡಿದ್ದು ಇಲ್ಲಿ ಸಂಜಯ್ ನಗರ್ ಮಶಾನ ಐತೆ ನೋಡಿದ್ದೀವಿ ಆ ಮಶಾನದೊಳಗೆ ಹೆಣದ ಮೇಲೆ ಹೆಣ ಹಾಕೋರು ಓಕೆ ಓಕೆ ಅದೇ ಸಾಯುವ ಸಂಖ್ಯೆ ಜಾಸ್ತಿ ಆಗಿ ಜಾಗ ಇಲ್ದೇನೆ ಹೆಣಗಳ ಮೇಲೆ ಹೆಣಗಳು ಹಾಕೋರು ಹಾಕೋರು ಹಂಗಾಕಿ ನಾಯಿಗಳೆಲ್ಲ ಎಳ್ಕೊಂಡು ಊರಳಿಗೆ ಬರೋವು ಹಂಗಾಗ ನೋಡಿ ನೋಡಿ ನಮ್ ಜನಾಂಗದವರೆಲ್ಲ ಸೇರಿ ಏನ್ ಮಾಡಿದ್ರು ನಮ್ಗೆ ಸಪ್ರೇಟ್ ಒಂದು ಮಶಾನ ಬೇಕೇ ಬೇಕು ನಾವು ಒಂದು ಮಶಾನ ಮಾಡ್ಕೊಳ ಅಂತಂದು ಈ ಜಾಗ ಎಲ್ಲ ಕೊಂಡು ಚಿಪ್ಪಾಪುರದವ್ರದ್ದು ಈ ಜಾಗ ಕೊಂಡು ಯಾರ ಹತ್ರ ಕಾಸು ಇಸ್ಕೊಂಡಿಲ್ಲ ಜನಾಂಗದವ್ರೆ ಎಲ್ಲ ಕೊಂಡು ಕಾಸುಗಳು ಹಾಕಿ ಈ ಜಾಗ ಎಲ್ಲ ಮಾಡಿ ಆಮೇಲೆ ಒಬ್ಬೊಬ್ಬರೇ ಈ ಬಾಕ್ಸ್ಗಳು ಅವು ಇವು ಎಲ್ಲ ಕೊಡ್ಸಿದ್ರು ಕೊಡಿಸಿದ್ರು ನಮ್ಮ ಹಳ್ಳಿಯಿಂದನು ಒಂದು 2-3 ಬಾಕ್ಸ್ ಹಾಕಿದ್ರು ತಿರ್ಗ ಆಮೇಲೆ ಎಲ್ಲ ಜನಾಂಗನು ಕೇಳ್ಕೊಂಡ್ರು ನಮಗೂ ಅವಕಾಶ ಮಾಡಿಕೊಡ್ರಿ ನಮಗೂ ಅವಕಾಶ ಮಾಡಿಕೊಡ್ರಿ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ ಅಂತ ಕೇಳ್ಕೊಂಡ್ರು ಕೇಳ್ಕೊಂಡಿದ್ದಕ್ಕೆ ಎಲ್ಲ ಜನಾಂಗಕ್ಕೂ ಅವಕಾಶ ಮಾಡಿಕೊಡ್ರು ಒಂದು ಬಾಡಿಗೆ 4,000 ರೂಪಾಯಿ ಅಮ್ಮ ನೀವೇ ಹೋಗಿ ಅದು ತಗೊಂಡು ಮಾಡೋವರೆಗೂ 4,000 ತಗೊಂತೀರಾ ಸೌದೆ ಮಾತ್ರ 4,000 ಕಟ್ತಾರೆ ಆಂಬುಲೆನ್ಸ್ ಡ್ರೈವರ್ಗೆ ಬಾಟ ಕೊಡ್ಬೇಕು ಇಲ್ಲಿ ನಮ್ಗೆ ನಾವು ನೀವು ಸ್ವಲ್ಪ ಇದ್ಕೊಂಡ್ಕೊಂತಾರೆ ಎಷ್ಟು ಸೌದೆಗಳು ಮಂತ್ಲಿಗೆ ಒಂದ್ಸರಿ ತರ್ತಾರಮ್ಮ ಇಲ್ಲಿ ಇಲ್ಲ ಅವನು ಸೌದೆ ಹೊಡೆಯ ಮಂಜಣ್ಣ ಅಂತ ಒಬ್ರು ಅವ್ರೇ 20 ವರ್ಷದಿಂದ ಅವರೇ ಹೊಡೆಯೋ ಸೌದೆ ರಾಶಿ ಇದೆ ನೋಡಿ ಇದೇನು ಬೇರೆ ಕಾಲೇ
ಕ್ವಾರಂಟೈನ್ ಇಂತ ಎಷ್ಟು ಸುಟ್ಟು ಹಾಕಿದ್ಬಿಟ್ಟಿದ್ರಲ್ವಾ ಕ್ವಾರಂಟೈನ್ ಲಾಟ್ ಸೌದೆ ಎಲ್ಲ ಕಲೆ ಒಂದು ತಿಂಗಳಿಗೆ ಬೇಜಾನ್ ಸೌದೆ ಕಲೆ ಕ್ವಾರಂಟೈನ್ ಒಂದ್ ದಿನಕ್ಕೆ ಎಷ್ಟೋ ಹೇಳಿದ್ರಲ್ಲಮ್ಮ ನೀವು ಒಂದು ತಿಂಗಳಿಗೆ ಕೊರೋನಾದವು ನಾರ್ಮಲ್ ಬಿಟ್ಟು ನಾರ್ಮಲ್ ಬೆಳಗ್ಗೆ 7 ಗಂಟೆ 8 ಗಂಟೆ ಇಂದ ಶುರು ನಾರ್ಮಲ್ 7 ಗಂಟೆಗೆ ಲಾಸ್ಟ್ ಅವು 2 ಗಂಟೆ ಮೇಲೆ ಕೊರೋನಾವು ಕೊರೋನಾದವು ತಿರು ರಾತ್ರಿ 10 ಗಂಟೆವರೆಗೂ ಕೊರೋನಾದವೆ ಜೊತೆಗೆ ನಿಮ್ ಜೊತೆಗೆ ಯಾರು ಹೆಲ್ಪಿಗಿರೋದ ನಮ್ಮ ಹುಡುಗ ಸ್ನೇಹಿತರೇ ರಘು ಅಂತನಾ ನಮ್ಮ ಹುಡುಗ ಒಬ್ಬನಿದ್ದ ತಿರ್ಗ ಇಲ್ಲಿ ಪೇಟೆ ಅಂತ ಒಬ್ಬನ ಬರೋನು ಜಗ ಅಂತ ಒಬ್ಬನ ಅವನು ಅವನೊಬ್ನು ನಂಗೆ ಹೆಂಗ ಈ ಅಂಬುಲೆನ್ಸ್ ಬರೋರಲ್ಲ 4 ಜನ ಎಣೆ ಅವ್ರು ಹೆಲ್ಪ್ ಮಾಡೋರು ಅವರು ಎಲ್ಲ ಹೆಲ್ಪ್ ಮಾಡೋರು ಓಕೆ 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 ಹಂಗಾಗಿ ಬಾಡಿ ಒಳ್ಳೆ ಕೇಳಿಸೋರು ನಿಮ್ಮ ಮಕ್ಕಳಾಗ ಹೋಗೋ ಸೌದೆ ಎತ್ಕೊಡ್ರಲ್ಲಿ ನಾನು ಒಬ್ಳು ಏನ್ ಮಾಡ್ಲ ಅಂದ್ರೆ ಎತ್ಕೊಡೋರು ಸೌದೆ ಬಟ್ ಫ್ಯಾಮಿಲಿ ಅವ್ರು ಮಾತ್ರ ಬಂದು ಯಾರು ಬಾಡಿ ಮುಟ್ತಾ ಇರ್ಲಿಲ್ಲ ಯಾರು ಬರ್ತಾ ಇರ್ಲಿಲ್ಲ ನೋಡಿ ಇರೋವರೆಗೂ ಸಂತೋಷ ಅವ್ರ ಜೊತೆ ನಗಾಡ್ಕೊಂಡು ನಕ್ಕಾಡ್ಕೊಂಡು ಜೀವನ ಮಾಡ್ತಾರೆ ಅಲ್ಲಿರೋರು ಯಾರನ್ನ ಒಬ್ಬರನ್ನ ಅದು ಎಲ್ಲ ಶರೀರ ತುಂಬಾ ಕಿಟ್ ಹಾಕಿ ಕೈಗಳಿಗೆಲ್ಲ ಹಾಕಿ ಮಕ್ಕಳಿಗೆಲ್ಲ ಹಾಕಿ ಅವನ ಮಕ್ಕ ಇಲ್ಲೊಂದ್ ಚೂರು ಕಾಣಿಸ್ಬೇಕು ಗಾದ್ನಾಗೆ ಹಂಗ್ ಮಾಡಿ ಅವನ ಒಬ್ಬನ್ನ ಅವ್ರನ್ನ ಕಳ್ಸೋರು ಬೇಕು ಅಂದ್ರೆ ಅವ್ರು ಬೆಂಕಿ ಸಾಕಿಲ್ಲಿಗೆ ಇಲ್ಲ ಅಂದ್ರೆ ಅವರು ಬರ್ತಿರ್ಲಿಲ್ಲ ನೀವೇ ಇಕ್ಕ ಬಿಡೋಗ್ರಿ ಅಂತ ನಾನು